ಕೆಬ್ಬ ಕೆಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವಾಗ್ತದಲ್ಲ ಅದರ ನೂರ ಪೆಟ್ಟ ನೋವಾಯ್ತು ಕಣ್ಣವಗ ಕಲ್ಲಗದ್ದ
ಕಾಣಗ ಅಮ್ಮಗೆ ಕವತೋಕ ಹಾಡಿ ಹೇಳುವ ದೈವಾಗ ಕೇಳಿ ಶಾಂತಿಯಾಗರೆ ಮನಕ ನಮ್ಮ ದೇವನ ಸ್ವಾರ್ಥಕ ಅವ ಸತ್ಯ ಓತಾವು ಹಂಗಾಗಲ್ಲ ಅಮ್ಮಗೆ ಕವತೋಗ ಹಾಡಿ ಹೇಳುವ ದೈವಾಕ ಕೇಳಿ ಶಾಂತಿ ಆಗರೆ ಮನಕ ನಮ್ಮ ದೇವನ ಸ್ವಾರ್ಥಕ ಕರ್ಬೇಕು ಮಗಳ ಹೌದಾ ಇದು ಕೊಯ್ ತೆಳಗರೆ ಹೋಗಿಲ್ಲ ಅದಕ್ಕೆ ಅಮ್ಮಗೆ ಕಾಲೋಗ ದೈವಾಗ ಜೈ ಶಾಂತಿ ಅಗರೆ ಮನಕ ನಮ್ಮ ದೇವನ ಸಾರ್ಥಕ ಸತಿ ಪತಿ ಮಾಡಿ ದುಃಖ ಮಕ್ಕಳಿಲ್ಲ ಇದ್ದೇನ ಸ್ವಾರ್ಥಕ ಗುಡ್ಡಾಕ
ಅವನಿಗರು ಉಂಟಾಗಿ ಕೊರವಿನ ಕಲಶನು ಆಚಣಕ ಈ ಮಾಯಕನ ಶಟಗೋಲಕತ್ತದ ನನ್ನ ಮ್ಯಾಲ. ಹೌದ ನಡೆ ಮನೆ ನಾದಿನಿ ಮೂಲ ಅಂತ. ಐ ಭಾಳ ಒಳ್ಳೆಯ ವಿಷಯದ ಆತ್ಮೀ ಬಂಧುಗಳೇ, ಬಹುತೇಕ ನಮ್ಮನ್ನು ತಮ್ಮೂರಿಗೆ ಹೊಸ್ತಾಯಿ ಕರೆಸಿಕೊಂಡಿದ್ದೇ ಫಸ್ಟ್ ನಾವು ಬರೋದು. ತಾವೆಲ್ಲ ತಿಳ್ಕೊಂತ ಅನುಭವದ ಮಾತುಗಳನ್ನೇ ಜೀವನದಲ್ಲಿ ನಾವು ಮಾತಾಡ್ತಿರ್ತೇವೆ. ನಾವು ಅಂಥವಿಂಥವು ಮಾತಾಡವಲ್ಲ. ಭಾಳ ಜನ ಚಂದ್ರು ಮಾಸ್ತರ ಹಾಡ್ತಾನಂತ ಭಾಳ ಜನ ಕರೆಸಂಗಿಲ್ಲ. ಏನೋ ಚಂದ್ರು ಮಾಸ್ತರ್ ಅವರು ಬಂದ್ರಂದ್ರೆ ನಾಲ್ಕು ಜನರ ಮನಸ್ಸು ಪರಿವರ್ತನೆ ಮಾಡ್ತಾನನ್ನುವಂಥದ್ದು ಮಾತಾಡಿ ಪರಿವರ್ತನೆ ಮಾಡ್ತಾನಂತೇಳಿ ಹಿಂಗೆ ಜನ ಕರೆಸ್ತಾರ. ಆದರೂ ನೀವೆಲ್ಲ ಅದನ್ನೇ ನೋಡಿ ಕರೆಸಿರಿ ಅನ್ನೋದು ನನಗೆ ಗೊತ್ತದೆ. ಅದಕ್ಕಾಗಿ ಇರಲಿ, ಒಂದು ಮಾತು ತಾವೆಲ್ಲ ಲಕ್ಷ್ಯ ಇಟ್ಕೋರಿ. ಈ ಕಡೆ ಸಿದ್ಧಟಿಗೆ ವಿಷಯನೂ ನಡಿಬೇಕು, ಮತ್ತು ದಾನ ಮತ್ತು ಧರ್ಮದ ವಿಷಯನೂ ನಡಿಬೇಕು. ಅದನ್ನು ನಡಿಬೇಕು. ಇಲ್ಲಿ ಒಂದು ವಿಚಾರದ ಏನಾದ್ರಿಪ್ಪ ವಿಚಾರ, ನಾತ್ಯಾಪತ್ಯ ಜಾಬಗೊಂಡಗೌಡ ಕನ್ನವಗ ಮದುವೆ ಆಗಿ 12 ವರ್ಷ ಆಗಿತ್ತು, ಮಕ್ಕಳಿದ್ದಿಲ್ಲ. ಆಗಿನ ಟೈಮದಾಗ ಊರಾಗ ಓಣ್ಯಾಗ ಜನ ಎಲ್ಲ ನಿಂದ್ಯದ ಮಾತಾಡ್ತಿರು. ಒಂದಿನ ಏನಾಗಿತ್ತಂದ್ರ, ಆ ನಸ್ಕಿನ ಜಾಬದೊಳಗೆದ್ದು ಜಾಬಗೊಂಡ ಗೌಡನ ಧರ್ಮ ಪತ್ನಿ ಕನ್ನವ್ವ ದೇವ್ರ ಪೂಜಾಕ ನೀರು ತರಬೇಕಂತೇಳಿ ನದಿಗೆ ಹೋಗ್ಯಾಳ. ನೀ ಕೊಡ ತುಂಬಿಕೊಂಡು ಡಿಬ್ಬಿ ಏರಿ ಬರ್ತೀಳು. ಓಣ್ಯಾಗ 4 ಮಂದಿ ಹೆಣ್ಮಕ್ಳು, ಅವರು ನೀರಿಗೆ ಹೋಗಿರು. ಈಕಿ ಕೊಡ ತಗೊಂಡು ಬರೋದು ನೋಡಿ ಅವರು 4 ಮಂದಿ ಹೆಣ್ಮಕ್ಳು ಮಾತಾಡ್ತಾರ. ಏನಂತ ಏನಂತ ಮಾತಾಡ್ತಾರ ಹಿರಿಯರದ ಒಂದು ಮಾತದ, ಮುಂಜಾನೆ ಎದ್ದ ಕೂಡಲೇ ಸಲ್ಲಗಿಡ ನೋಡಬಾರ್ದು, ಆಳ ಬಾವಿ ನೋಡಬಾರ್ದು, ಹುಟ್ಟ ಬಂಜಿ ಮುಖ ನೋಡಬಾರ್ದತ್ತಾರ. ಮುಂಜಾನೆ ಎದ್ದು ನಾವು ಹುಟ್ಟ ಬಂಜಿ ಮುಖ ನೋಡ್ದೇವಲ್ಲ ಅಂತೇಳಿ ಕನ್ನವ್ಗ ನೋಡಿ ತಿರಸ್ಕಾರ ಮಾಡಿ ಮಾತಾಡಿದ ಹೇಳಿದಾಗ ಆ ಕನ್ನವ್ವ ತಾಯಿಗೆ ಎಷ್ಟು ನೋವಾಯ್ತು ಅಂತ ಕೇಳಿದ್ದರ. ಕಬ್ಬಣ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಷ್ಟು ನೋವಾಗ್ತದಲ್ಲ, ಅದರ 100 ಪೆಟ್ಟ ನೋವಾಯ್ತು ಕನ್ನವ್ಗ. ಮನೆಗೆ ಬಂದು ಕೊಡ ಗಂಡನ ಮುಂದೆ ಇಳಿವಿ ಒಂದೇ ಸಮನ ಅಳತಾಳ. ಹೇ ಸ್ವಾಮಿ ಸ್ವಾಮಿ ಸ್ವಾಮಿ, 700 ಗೌಡಿಕಿ ಸಿರಿ ಸಂಪತ್ತ 700 ಕಿಲ್ಲಾರ ಆ ಭಗವಂತ ರಗಡ ಕೊಟ್ಟ ಕರೆ ಮಕ್ಕಳನಂತದ ಮನೆಗೆ ದೀಪನಂತದ ಕೊರತೆ ಇಟ್ಟ.
ಈ ಮಕ್ಕಳು ಎಲ್ಲಾರ ಬಟ್ಟಿಗೆ ಊರಾಗ ಓಣ್ಯಾಗ ಜನ ನಿಂದ್ಯದ ಮಾತಾಡ್ಲಕತ್ತಾರ. ಏನತ್ತ ಏನತ್ತ ಜಾಬಗೊಂಡ ಗೌಡ ಕನ್ನವ್ಗ ಮಕ್ಕಳಿಲ್ಲ ತೇಳಿ ತಿರಸ್ಕಾರ ಮಾಡಿ ಮಾತಾಡ್ಲಕತ್ತಾರ. ಪುಣ್ಯಾತ್ಮ, ಆ ಜನರ ನಿಂದ್ಯದ ಮಾತ ಕೇಳಿ ನಾ ಇನ್ನು ಬದುಕಂಗಿಲ್ಲ, ನಾ ಏನರೇ ಮಾಡಿಕೊಂಡು ಸಾಯ್ತೀನಿ ಅಂದಾಗ ಅವಾಗ ಜಾಬಗೊಂಡ ಗೌಡ ಹೇಳ್ತಾನ, ಹೇ ಕನ್ನೋ ನಿನ್ನಂತ ಸತಿ ತೀರಿದ ಮೇಲೆ ನನ್ನಂತ ಪತಿ ಇದ್ದರೆ ಏನು ಮಾಡ್ದದ, ನಾನು ನೀನು ಕೊಡ್ಕೊಂಡು ಒಮ್ಮೆ ವಿಷ ಕುಡಿದು ಪ್ರಾಣ ಕೊಡು ಅಂದಾಗ ಅವಾಗ ಆಗಿನ ಟೈಮದೊಳಗ ಆ ಇಬ್ರು ಗಂಡ ಹೆಂಡತಿ ಕಲ್ತು ನಡು, ಈ ಸದ್ಯ ರಾತ್ರಿ ಆಗ್ಯದಲ್ಲ, ಇಂಥ ನಡು ರಾತ್ರಿ ಬಾರದಾಗ ಆ ವಿಷದ ಬಟ್ಟಲ ಎರಡು ಬಟ್ಟಲ ತಗೊಂಡು ಅದರೊಳಗ ವಿಷ ಹಾಕೊಂಡು ಕುಡಿಬೇಕತ್ತೇಳಿ ನಿತ್ತಾರ. ಇದು ಯಾರಿಗರು ಉಂಟಾಯ್ತು ಅಂತ ಕೇಳಿದ್ರ ಮೆಟ್ಟ ಗುಡ್ಡದ ಒಡೆಯ ಅಮ್ಮೋಗ ಸಿದ್ಧಗರು ಉಂಟಾಯ್ತು. ಇದ ನಡೆದದ ಎಲ್ಲಿ ಎಲ್ರಿಪ್ಪ? ಇದು ನನ್ನ ಇಂಡಿ ತಾಲೂಕು ಗೊಳವಿ ಗೋವಿಂದಪುರದ ಗೌಡ ಗೌಡತಿ ತಮ್ಮ ಮನ್ಯಾಗ ಪ್ರಾಣ ಕೊಡ್ಬೇಕತ್ ನಿತ್ತಾರ. ಅಮ್ಮೋಗ ಸಿದ್ಧ ಅದ ನಮ್ಮ ಒಮ್ಮೆಟ್ ಕುಡ್ದಾಗ ಅವನಿಗರು ಉಂಟಾಯ್ತು. ಅವಾಗ ಅಮ್ಮೋಗ ಸಿದ್ಧ ತಿಳ್ಕೊಂಡು ಮಕ್ಕಳ ಸಲುವಾಗಿ ಗೌಡ ಗೌಡತಿ ಪ್ರಾಣ ಕೊಡ್ತಾವ ಅಂದ್ರ ಅವ್ರ ಜೀವನ ನಾವು ಉಳಿಸ್ಬೇಕತ್ತೇಳಿ ದೇವಲೋಕದ ಕೊರವಿ ಹೇಳ್ತಾನ. ಕೊರವೇ ಗೌಡ ಗೌಡತಿ ಮಕ್ಕಳಿಲ್ಲ ತೇಳಿ ವಿಷ ಕುಡ್ದು ಪ್ರಾಣ ಕೊಡ್ಲಕ್ಕೆ ನಿತ್ತಾರ. ಗೊಳವಿ ಗೋವಿಂದಪುರಕ್ಕೆ ನೀ ಹೋಗಂದಾಗ ದೇವಲೋಕದ ಕೊರವಿ ಬಂದು ಮಧ್ಯರಾತ್ರಿ ಒಳಗ ಗೌಡರ ಮನೆ ಮುಂದೆ ನಿಂತು ಅದರ ತಾಳ ಒಂದೇ ಸವನ ಏನಂತ, ಯಾರಾದರ ಮಕ್ಕಳ ಸಲುವಾಗಿ ಪ್ರಾಣ ಕೊಡವರಿದ್ರ ಪ್ರಾಣ ಕೊಡಬೇಡ್ರಿಪ್ಪ, ನಾ ದೇವಲೋಕದ ಕೊರವಿ ಶಕುನ ಹೇಳಕ್ ಬಂದಿನಿ, ನೀವು ಯಾರು ಕೇಳೋರಿದ್ರೆ ಕೇಳ್ರಿ ಅಂದಾಗ ಈ ಶಬ್ದ ಗೌಡ ಗೌಡತಿ ಕಿವಿಗೆ ಬಿತ್ತು. ವಿಷದ ಬಟ್ಟಲ ತೆಳಗೋಗೋದು ಲಾಳಗುಂಡಿಗೆ ತಲಬಾಕಲು ತೆರೆದು ಬಂದು ನೋಡ್ತಾರ, ದೇವಲೋಕದ ಕೊರವಿ ಮನೆ ಮುಂದೆ ನಿಂತಾಳ. ಅಮ್ಮ ತಾಯಿ ನೀ ಯಾರು ಇಂಥ ರಾತ್ರಿ ಯಾಕೆ ಬಂದಿ ಅಂದಾಗ ಅವಾಗ ಕೊರವಿ ಹೇಳ್ತಾಳಪ್ಪ ನಿಮ್ಮ ಸಲುವಾಗಿ ಬಂದಿನಿ, ನೀವೇನು ಕೇಳ್ತೀರಿ ಕೇಳ್ರಿ ನಾ ಹೇಳ್ತೀನಿ ಅಂದಾಗ ಅವಾಗ ಜಾಬಗೋಣಗೌಡ ಕನ್ನವಾಗ ಕೊರವಿಗೆ ನಮಸ್ಕಾರ ಮಾಡಿ ಕೇಳ್ತಾರವಾ ಏನಂತ, ಮದುವೆಯಾಗಿ 12 ವರ್ಷ ಆಗ್ಯದ ಮಕ್ಕಳಿಲ್ಲ ತಿಳಿ ಊರಾಗ ಜನ ನಿಂದ್ಯದ ಮಾತಾಡ್ಲಕತ್ತಾರ, ಅದರ ಸಲುವಾಗಿ ನಾ ವಿಷ ಕುಡಿದು ಪ್ರಾಣ ಕೊಡ್ಬೇಕಂತ ನಿರ್ಧಾರ ಮಾಡಿ ಬಂದಾಗ ಆಗಿನ ಟೈಮ್ದೊಳಗೆ ಕೊರವಿ ಹೇಳ್ತಾಳೆ ಯಾಕೆ ಪ್ರಾಣ ಕೊಡ್ತೀರಿಪ್ಪ, ಮಕ್ಕಳು ಕೊಡಂತ ತಾತ ಮುಮ್ಮೆಟ ಕುಡ್ದಾಗ ಅದಾನ, ಅದಕ್ಕೆ ಅವನ ಶ್ರುತಿ ಹಿಂಗ ಸಾರ್ತದ, ಮಕ್ಕಳ ಬೇಕಾದ್ರ ಪಟ್ಟಣಕ್ಕ ಹೋರಿ ಪಟ್ಟಣದ ತೆಳಗ ಅರಿಕೇರಿ ಅರಿಕೇರಿ ಅಮ್ಮೋಗ ಸಿದ್ಧ ತೊಟ್ಟಿಲ ಕೊಟ್ಟ ಕಳವ್ಯಾನ ತಿಳಿ ಜಗದ ಶ್ರುತಿ ಅದಪ್ಪ, ಅಲ್ಲಿ ಹೋದ್ರ ನಿಮ್ಮ ಮಕ್ಕಳಾಗ್ತಾವ ಅಂದಾಗ ಗೌಡ ಗೌಡತಿ ನಸ್ಕಿನ 4 ಗಂಟೆಗೆ ಎದ್ದು ಜಾಮ ಜಳಕ ಮಾಡಿಕೊಂಡು ನೇಮನಿಷ್ಠದಿಂದ ಕಂಚ ಕಳಸ ಪಂಚಾರ್ತಿ ಹಚ್ಚಿಕೊಂಡು ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಮುತ್ಯಾಗ 5 ಸುತ್ತಾಕಿ ಉಡಿವಡ್ಡಿ ನಿತ್ತ ಬೀಳ್ತಾರಪ್ಪ, ಕುರುನಾಥ ಕಣ್ಣು ತೆರಿ ಅಂದಾಗ ಅಮ್ಮೋಗ ಸಿದ್ಧ ಕಣ್ಣು ತೆರೆದ ಗೌಡ ಗೌಡತಿಗೆ ಹೇಳ್ತಾನ, ಏನು ಗೌಡತಿ ಏನಾಗ್ಯದ, ಏನಿಲ್ಲ ಗುರುನಾಥ, ರಗಡ ಬೆಳ್ಳಿ ಬಂಗಾರ ಸಿರಿ ಸಂಪತ್ತ ಮನ್ಯಾಗ ತುಂಬಿ ತುಳುಕ್ತದ ಕರೆ, ಆದ್ರೆ ಮನಿ ದೀಪ ಇಲ್ಲಪ್ಪ ಅಂದಾಗ ಅವಾಗ ಅಮ್ಮೋಗ ಸಿದ್ಧ ಹೇಳ್ತಾನ, ಗೌಡತಿ ಕಾರಿಕ ಭಂಡಾರ ತಗೋ, ಈ ಭಂಡಾರ ಕಾರಿಕ ಮನಿಗೆ ಹೋಗಿ ಭಕ್ಷಣ ಮಾಡಿದೆ ಅಂದ್ರೆ ನಿನಗೆ ಗಂಡಸ ಮಗನೇ ಹುಡ್ತದಂದ. ಅವಾಗ ಏನೋ ಒಂದು ಮಾತು ಹೇಳ್ತಾನೆ, ಗೌಡತಿ ಗಂಡಸ ಮಗ ಹುಡ್ತದ, ಗಂಡಸ ಮಗ ಹುಟ್ಟಿದ ಮಗನ ತಂದು ನನ್ನ ಮಠಕ್ಕೆ ಬಿಡಬೇಕಂದಾಗ ಅವಾಗ ಗೌಡತಿ ಹೇಳ್ತಾಳಪ್ಪ ಎದ್ದೊಂದು ಮಗನ ತಂದು ನಿನ್ನ ಮಠಕ್ಕೆ ಬಿಟ್ರ ನನ್ನ ಮನಿ ದೀಪ ಹ್ಯಾಂಗ, ನನ್ನ ಮನೆ ದೀಪ ಹ್ಯಾಂಗ ಅಂದಾಗ ಅವಾಗ ಅಮ್ಮೋಗ್ಸಿದ್ರೆ ಹೇಳ್ತಾನೆ, ಗೌಡತಿ ಒಂದು ದೀಪ ತಂದು ನನ್ನ ಗುಡದಾಗ ಹಚ್ಚದೆ ಅಂದ್ರೆ ಎರಡು ದೀಪ ನಿನ್ನ ಮನೆ ಬೆಳಗಿಸಲಕ್ಕೆ ಮೊದಲಿನ ಗಂಡಸ ಮಗನ ತಂದು ನನ್ನ ಮಠಕ್ಕೆ ಬಿಟ್ಟೆ ಅಂದ್ರೆ ನಿನ್ನ ಮನೆ ದೀಪ ಬೆಳಗಲಕ್ಕೆ ಎರಡು ಗಂಡಸ ಮಕ್ಕಳು ಹುಟ್ಟಿಸ್ತೀನಿ ಅಂತ ಹೇಳ್ದ. ಹೇಳಿದ ಕೂಡಲೇ ಕಾರಿಕ ಭಂಡಾರ ಕೊಟ್ಟ, ಕಾರಿಕ ಭಂಡಾರ ತೊಗೊಂಡು ಬಂದು ಮನೆಯಾಗ ಗೌಡತಿ ಭಕ್ಷಣೆ ಮಾಡಿದಳು. ಮುಂದೆ 9 ತಿಂಗ ಆಕೆ ಗರ್ಭ ನಿಂತ ಕೂಡಲೇ 9 ತಿಂಗಳ 9 ದಿವಸ 9 ತಾಸ 9 ನಿಮಿಷ 9 ಸೆಕೆಂಡ್ ಆದ ನಂತರ ಶಿವರಾತ್ರಿ ಶಿವಯೋಗ ದಿವಸಕ್ಕ ಆ ಗಂಡಸ ಮಗವಿ ಜನ್ಮ ಕೊಡ್ತಾಳ ತಾಯಿ. ಆ ಗಂಡಸ ಮಗ ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಅರೆನಾಡದ ಅರಸ ಗಂಗೆ ನಾಡದ ಗೌಡ ಯೋಳ ಮಠದ ಒಡೆಯ ನನ್ನಪ್ಪ ಮಾಧುಲಿಂಗ ಹುಟ್ಟಿ ಬಂದ. ಈ ಸಿದ್ಧರ ಇತಿಹಾಸ, ಈ ಕಂಬಳಿ, ಈ ಭಂಡಾರದ ಇತಿಹಾಸ ಕಂಬ ನಮ್ಮ ಎಷ್ಟೋ ಪೂಜಾರಿಗಳು ಕಂಬಳಿ ಬೀಸಿ ಮಳಿ ಕರೆದಾರ, ಎಂಥ ಸಂಕಟ ಬಂದ್ರೂ ಭಂಡಾರ ಹೊಡೆದ ಯೋಳ ಸರಕಿನ ಬಲಿ ಹರದಾರ. ಇದು ನಮ್ಮ ಹಾಲ ಮತದ ಸಿದ್ಧರು, ಇದು ಅಂಥ ಇತಿಹಾಸದ ಪರಂಪರೆ ಉಳ್ಳಂಥ ರಾಜಾಪುರ ಗ್ರಾಮ ಐತಿ. ಆತ್ಮೀಯ ಬಂಧುಗಳೇ, ತಾವೆಲ್ಲ ಶಾಂತತೆ ವಹಿಸ್ಕೊಂಡು ಕೇಳುವಂಥ ಕರ್ತವ್ಯ ನಿಮ್ಮದು, ಹಾಡುವಂಥ ಹೇಳುವಂಥ ಕರ್ತವ್ಯ ನಮ್ಮದು ಅಂತಕ್ಕಂಥ ಮಾತನ್ನು ತಿಳಿಸ್ಕೊಂಡು ಹ್ಯಾಂಗೆ ಅಮ್ಮೋಕ್ಷಿದ್ದ ಕಾರ್ಯಕ ಭಂಡಾರ ಕೊಟ್ಟ, ಹ್ಯಾಂಗೆ ಗೌಡತಿ ಮನೆಗೆ ಬಂದು ಭಕ್ಷಣ ಮಾಡಿದ್ರು, ಹ್ಯಾಂಗೆ ಮುಂದೆ ಗಂಡಸ ಮಗ ಹುಟ್ಟಿ ಬಂದ ಅಂತಕ್ಕಂಥದ್ದನ್ನು ಪದ್ಯ ರೂಪದಿಂದ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಕೇಳಿ ಕೊರವಿ ಶಬ್ದ ಕೇಳಿ ಗೌಡ ಗೌಡತಿ ಬಂದಾರ ಗುಡ್ಡ ಮುತ್ಯಾಡ ಮುಂದ ನಿಂತು ಒಡಿ ಒಡಿ ಬೇದಾರ
ನಾವು ಬಂದೇವನೆ ನ ತನಕ ಕೊಟ್ಟನ ಬಂಡರ ಹುಡ್ತದ ಪುತ್ತರ ಕೊಟ್ಟನ ಬಂಡರ ಹುಡ್ತದ ಪುತ್ತರ ಕೊನನ ಮಟಕ ಎಲ್ಲದ ತಂಬ ಕಿಡಿಸಿ ಮಾಡ್ಯಾದ ನಿನ್ನ ಬಿಡಬೇಕು ನನ್ನ ಮಟಕ ನನ್ನ ಅಮ್ಮಗೆ ಕೋತ ಹಾಡಿ ಹೇಳುವ ದೈವಕ 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 ಕೇಳಿ ಶಾಂತಿ ಆಗಲಿ ಮನಕ ನಮ್ಮ ಜೀವನ ಸ್ವಾನಗ ಮಾದನ ಹೊಟ್ಟಿ ಬಂದ ಶಿವರಾತ್ರಿ ಶಿವಯೋಗ ತಂಗಿ ಒಂದು ಮಾತು ಹೇಳಿದಳು. ಏನ್ ಹೇಳವ್ರಿಪ್ಪ ತಂಗಿ? ಒಂದು ಪದ್ಯ ಹಾಡಿದಳು. ಒಂದು ಪದ್ಯ ಹಾಡ್ಯಾಳ್ರಿಪ್ಪ. ಇವ ಹಿಂದೆ ಬೀರೇನೋ ಭಾಳ ಮಾತಾಡ್ಯಾನು, ಅಡಿಕೆ ಹರಿಸ್ತಾನಂತ. ಬೇರೆ ಅಲ್ಲ, ಬೇರೆ ಹರ್ಕೊಂತೀನ ಅದ ಕಲಿಯು. ಬೇರೆ ಏನು ಮಾತಾಡಿಲ್ಲ, ನಿಮ್ಮ ಮಗ ಏರೇನೇ ಮಾತಾಡಕತ್ತಿ ನನಗೆ ಗೊತ್ತದ. ಅಲ್ಲ ಏ ಪಡಿಕ್ ಇಲ್ಲವ, ಪಡಿಕ್ ಪಡಿಕ್ ಅಂದಾನ. ತಂಗಿ ಅಟ್ಟೆ ಸುಮ್ಕುಂದ್ರ ಜರದಮ್ಮನಿ ಇನ್ನ ಸುರುವಿನ ಸಂದ ಜರದಮ್ಮ ಅಟ್ಟು ಓಟ್ ಹೋಗ್ಬೇಡ್ರಿ. ಹಾ ತಮ್ಮ, ಭಾಳ ಓಟ್ ಹೋದವ್ರ ಗಾಡಿ ಭಾಳ ದಿನ ನಡೆದಿಲ್ಲ, ಇದನ್ನ ನೀನು ತಿಳಿಯಾಗಿರ್ಬೇಕ. ಏಯ್ ನೀವು ಮಾಡೋದು ಹೆಂಗಾಗ್ತದ ಗೊತ್ತನ? ಆ ಹೆಣ್ತಿ ತವ್ರ ಮನೆ ತಯಾರಾದಳಂತ. ತಯಾರಾಗನ ಗಂಡ ಅಂದ ತಾಯಿ, ನೀವು ಹೋಗ್ಬೇಡ, ನನಗೆ ಊಟಕ್ಕೆ ಮಾಡೋರು ಯಾರು ಇಲ್ಲ ಅಂತ. ಏ ಇಲ್ಲ, ನಾ ಒಂದು ಎಡ್ಡೆ ದಿನ ಹೋಗಿ ಬರ್ತೀನಿ ರೀ ಅಂದಳಕ್ಕಿ. ಅಯ್ಯೋ ಮಗ ಮ್ಯಾಲಿನ ಮಾತು ಹೇಳಕತ್ತಾನೆ, ಯಾವಾಗ ಈ ಮನೆ ಬಿಟ್ಟು ದಾಡ್ತಾಳ ತಮ್ಮ ಕೂತಾನ. ಅಟ್ಟ ಆಗೋದಕ್ಕ ಹೆಣ್ತು ಅಂದ್ರು ನಾ ನಾಲ್ಕು ದಿನ ಇರಾನ ಬರ್ತೀನಿ ರೀ ಅಂತೇಳಿ ಹಾದಳು. ಹೋಗೋದಕ್ಕೆ ಈ ಮಗ ಅವನು ಮನ್ಯಾಗ ಕೂತ ಹೋದ ಕೂಡಲೇ ಹೆಂಡ್ತಿ ಅವ್ನ ಮ್ಯಾಲ ಬರಾಸಿದ್ದಿಲ್ಲ, ಇವ ಮನ್ಯಾಗ ಇರ್ತಾನ ಅನ್ನೋದು. ಅವಾಗ ಆಕಿ ಫೋನ್ ಮಾಡ್ದಳಂತ, ರೀ ಎಲ್ಲಿದ್ದೀರಿ? ಮನ್ಯಾಗ ಅದೇನು ಅಂದವ, ಮನ್ಯಾಗ ಅದ್ರಿ, ನನಗೇನು ಬರಾಸಿಲ್ಲ. ಮತ್ತು ಮನ್ಯಾನ ಏನಂತಾರ ಅದಕ್ಕೆ? ಕುಕ್ಕರ್. ಕುಕ್ಕರ್ ಏನು? ಮಿಕ್ಸರ್. ಮಿಕ್ಸರ್ ಮಿಕ್ಸರ್. ಆ ಮಿಕ್ಸರ್ ಚಲ ಮಾಡಿ ನೋಡ ಗೊತ್ತಾಗ್ತದ ಅಂದಳು. ಅವ ಮಿಕ್ಸರ್ ವೈ ಅನಿಸ್ದ, ಹಾ ಹಾ ನನ್ನ ಗಂಡ ಮನ್ಯಾಗ ಅನ್ನೋದಳಕ್ಕೆ. ಇಟ್ಟಾಗದಕ್ಕ ಮತ್ತೆ ಮರುದಿನ ಫೋನ್ ಹೊಡೆದಳು, ರೀ ಏನು ಮಾಡಕತ್ತೀರಿ? ಮನೆಗೆ ಕೂತಿನಲ್ಲ ಅಂದವ. ಹಂಗಾದ್ರೆ ನನಗೆ ನಿಮ್ಮ ಮ್ಯಾಲೆ ಬರೋಸಿಲ್ಲ, ನೋಡ ಮಿಕ್ಸರ್ ಚಲೋ ಮಾಡಂದ್ರು. ಮತ್ತೆ ಬೈ ಅನಿಸೋದು, ಮತ್ತೆ ಚಲೋ ಆಯಿತು. ಅಟ್ಟಾಗನ ಹಾಕಿ ಅಂದಳು, ಯವ್ವ ನನ್ನ ಗಂಡ ನಾಲ್ಕು ದಿನ ಆಯ್ತು ನಾ ಬಿಟ್ಟು ಬಂದೀನಿ, ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ಅಂದ್ರೆ ನನ್ನ ಗಂಡನ ಪರಿಸ್ಥಿತಿ ಊಟದ ಹೈರಾಣ ನಡೆದದ, ನಾವು ಹೋಗ್ಬೇಕಂತೇಳಿ ಅವಸರಲ್ಲೇ ತಾಯಿ ತಂದಿಗೆ ಅಂದಳು. ಯವ್ವ ಯಪ್ಪ ನನ್ನ ಗಂಡ ಮನೆ ಬಿಟ್ಟು ನಾ ಬಂದಾಗ ನಡೆದು ಹೊಟ್ಟೆ ಹೋಗೇ ಇಲ್ಲ, ಅವನು ಊಟದ ಹೈರಾಣ ನಡೆದದ, ನಾ ಹೋಗ್ತೀನಿ ಅಂತೇಳಿ ಬಡ ಬಡ ತಯಾರಾಗಿ ಊರಿಗೆ ಬಂದಳು. ಬಂದು ನೋಡ್ತಾಳ, ಮನೆ ಬಾಕಲು ಕೀಲಿ ಹಾಕಿಬಿಟ್ಟ. ಅರವು ಸುಳ ಮಗನೇ, ಇದು 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 ಪೂರ ತೆಲಿಬಿಟ್ಟದ, ಸುಮ್ ಚೇಜರ್ ಇಳಿಯತ್ತಿನ. ಅವಾಗ ಕೇಳು ಹಾಕಿ ನರಮನಿ ಮುದುಕಿ, ಆಯಿ ನಮ್ಮವ್ರು ಎಲ್ಲಿ ಹೋಗ್ಯಾರ, ಬಾಕಲನೇ ಹಾಕ್ಯಾರಲ್ಲ ಅಂದಳು. ಅವಾಗ ಹಾಕಿ ಅಂದಳು, ತಂಗಿ ನೀ ಯಾನು ಹೋಗಿ ನೋಡು, ಅವ ಮಿಕ್ಸರ್ ಪಿಶ್ ಬ್ಯಾಗ್ ಹಾಕೊಂಡು ಅದಾವ ಇನ್ನ ಹೊಳಿ ಬಂದಿಲ್ಲ ಅಂದಳು ತಂಗಿ ಮನೆ. ಹಂಗ ಇಂಥ ಅರವು ಸುಳ್ಯ ಮಕ್ಕಳು ಹುಟ್ಟಿದ್ರೆ ಜಗತ್ತೇ ಹಂಗೆ ಶುದ್ಧ ಆತೈತ್ರಿ? ಶುದ್ಧ ಆಗೋದಿಲ್ಲ. ಇದು ಭಾಳ ಮುಖ್ಯದ, ಇದು ತಿಳ್ಕೊಂಡು ಹೋಗೋದದ. ಇದು ಸುರುವಿನ ಸಂದ ನಾ ಇಲ್ಲಿಗೆ ಮುಗಿಸಿ ಅವ್ರಿಗೆ ಪಾಳೆ ಕೊಡ್ತೀನಿ. ಭಾಳ ಅನುಭವದ ವಿಷಯ ಮಾತಾಡೋದದ. ತಮ್ಮ ದೈವ ನೋಡಿದ್ರೆ ನನಗೆ ಇನ್ನೂ ಎಷ್ಟು ಹಾಡಿದ್ರು ಎಷ್ಟು ಮಾತಾಡಿದ್ರು ಅದನ್ನು ಉಲ್ಲಾಸ ಉಕ್ಕಿ ಬರ್ಲಕತ್ತದ ಹೊರತಾಗಿ ಕಮ್ಮಿ ಆಗೋದಿಲ್ಲ. ಅದಕ್ಕಾಗಿ ಹೆಂಗೆ
ತಂಗಿ ಒಂದು ಪದ್ಯ ಹಾಡಿದಳು. ಇದು ಜಗದ ಜನಕ ಒಂದು ಪದ್ಯ ಯಾವಾಗ ದಾಟಿ ಅಂದ್ರೆ ನಾವೊಂದು ಪದ್ಯ ಮಾಡಿದ್ದೇವು. ಏನಂತ, ಏನ ಬೆರಿಕೆ ಅದ ಹರಿಯದ ಹೆಣ್ಣ ಮುಪ್ಪಾನ ಮುದುಕರಿಗೆ ಹೊಡಿತಾಳ ಕಣ್ಣ, ಎಂತೆಂಥವ್ರಿಗೆ ಮುಕ್ಷಾಳ ಮಣ್ಣ ನಿನಗ್ಯಾಂಗ ಬಿಡ್ತಾಳೋ ಚೊಣ್ಣ ಅಣ್ಣ. ಭಾಳ ಒಳ್ಳೆ ಪದ್ಯ ಅದ ನೋಡೋಣ. ಇನ್ನೊಮ್ಮೆ ಸಂದೇಶಕ್ಕರ ಆ ಪದ್ಯ ಆ ಚಾಲದೊಳಗೆ ಹಾಡೋಣ ಅಂತಕ್ಕಂಥ ಮಾತನ್ನ ತಿಳಿಸ್ಕೊಂಡ ಹ್ಯಾಂಗ ಮಾದಣ ಹೊಟ್ಟಿ ಬಂದ ಶಿವರಾತ್ರಿ ಶಿವಯೋಗ ಅವ್ರೇನ ಮೊಬೈಲ್ ತುಡುಗ್ ಮಾಡಾಕತ್ತಾರ ನೋಡಿ ಇವ್ರು ಇಷ್ಟು ಬಿಡ್ರಿ ಜರ ಯವ್ವ ಹಂಗೆ ಮಾಡ್ಬೇಡ್ರಿ ಅಣ್ತಮ್ಮದಿರ್ ಕೊಡ್ತೇವೆ ನೀವು ಒಟ್ಟ ಕಾಜಿ ಮಾಡಬೇಡ್ರಿ. ಹಾಂ ನಮ್ಮ ಸಿದ್ಧಾರ ಸೇವಾಗ ನನ್ನ ಅಮ್ಮಗೆ ಕಲಬೋದ ಹಾಡಿ ಹೇಳೋದ ದೈವಾಗ ಕೇಳಿ ಶಾಂತಿಯ ಬರೀ ಮನಕ ನಮ್ಮ ದೇವನ ಸಾರ್ಥಕ ಸಾಲಿ ಕಲಿಸಿ ಹೋಗ್ಯದ ಹುಡುಗರದಾಗ ಸೂರ ಅಮ್ಮಗೆ ಕಲೋದಾಗರಿ ಮನಕ ನಮ್ಮ ಜೀವನ ಸಾರ್ಥಕ ನಮ್ಮ ಜೀವನ ಸಾರ್ಥಕ ನಮ್ಮ ಜೀವನ ಸಾರ್ಥಕ ನಮ್ಮ ಜೀವನ